ದೇಶದಾದ್ಯಂತ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ಪಡೆಯುತ್ತಿರುವ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಡಬಲ್ ಗುಡ್ ನ್ಯೂಸ್ ಬಂದಿದೆ. ಪ್ರತಿ ವರ್ಷಕ್ಕೆ ರೈತರಿಗೆ 6,000 ರೂಪಾಯಿ ಹಣ ನೀಡಲಾಗುತ್ತಿದ್ದು, ರೈತರು ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಮತ್ತು ಕೃಷಿಗೆ ಸಂಬಂಧಿಸಿದ ಕೆಲಸಕ್ಕೆ ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ನೀಡಲಾಗುತ್ತಿದೆ. ಆದರೆ ಇತ್ತೀಚಿನ ಎಲ್ಲ ದರಗಳ ಬಗ್ಗೆ ಬೆಲೆ ಏರಿಕೆ ಹಿನ್ನೆಲೆ 6,000 ರೂಪಾಯಿ ರೈತರಿಗೆ ಯಾವುದಕ್ಕೂ ಕೂಡ ಸರಿ ಹೋಗುತ್ತಿಲ್ಲ ಎನ್ನುವ ಕಾರಣಕ್ಕೆ ಹಾಗೂ ದಿನನಿತ್ಯ ಬಳಕೆ ಮಾಡುವ ಎಲ್ಲ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ರೈತರಿಗೆ ನೀಡುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ಮುಂದೆ ಎಲ್ಲ ಬಡ ರೈತರಿಗೆ ವಾರ್ಷಿಕವಾಗಿ ಇನ್ನು ಮುಂದೆ 12,000 ರೂಪಾಯಿಗಳನ್ನ ನೀಡಲಾಗುತ್ತಿದೆ. ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 4,000 ಹಣ ರೈತರ ಖಾತೆಗೆ ಜಮಾವಣೆಯಾಗಲಿದೆ. ಈ ಕುರಿತು ಕೇಂದ್ರ ಸರ್ಕಾರ ಮಾಧ್ಯಮ ವರದಿಗಳು ಮಾಹಿತಿಯನ್ನ ಪಡೆದಿದ್ದು, ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ನೋಡುವ ಮುನ್ನ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬದವರಾಗಿದ್ರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹಿಂದಿನ ಕಂತಿನ ಹಣವನ್ನು ಪಡೆಯದೇ ಇರುವ ರೈತರು ನೆಮ್ಮದಿಯನ್ನಿಟ್ಟುಸಿರು ಬಿಡಬಹುದು. ಪಿಎಂ ಕಿಸಾನ್ ಯೋಜನೆಯ ಪ್ರಕಾರ ರೈತರ ಹೆಸರನ್ನ ಫಲಾನುಭವಿಗಳ ಪಟ್ಟಿಯಲ್ಲಿ ಸೇರಿಸಿದ್ರೆ ಮತ್ತು ಕೆಲವು ಕಾರಣಗಳಿಂದ ಕಂತು ಸಿಲುಕಿಕೊಂಡಿದ್ದರೆ ಫಲಾನುಭವಿ ಮುಂದಿನ ಕಂತಿನ ಜೊತೆಗೆ ಹಣ ಪಡೆಯುತ್ತಾರೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ನೀಡಲಾಗುತ್ತಿರುವ ಹಣವನ್ನು ದ್ವಿಗುಣಗೊಳಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಮಾಧ್ಯಮ ವರದಿಗಳು ಸೂಚಿಸುತ್ತವೆ. ಸಮ್ಮಾನ್ ನಿಧಿ ಯೋಜನೆಯಡಿ ರೈತರು ಪ್ರತಿ ವರ್ಷ 6,000 ಬದಲಾಗಿ 3 ಕಂತುಗಳಲ್ಲಿ 12,000 ಪಡೆಯಲಿದ್ದಾರೆ. ಈ ಯೋಜನೆಯಿಂದ ಈವರೆಗೆ ಸುಮಾರು 12.14 ಕೋಟಿ ರೈತ ಕುಟುಂಬಗಳು ಯೋಜನೆಯ ಪ್ರಯೋಜನವನ್ನು ಪಡೆದಿದೆ. ವ್ಯವಸ್ಥೆಯಲ್ಲಿನ ತಾಂತ್ರಿಕ ದೋಷಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು 9ನೇ ಕಂತನ್ನು ಸ್ವೀಕರಿಸಿಲ್ಲ. ಆದರೆ ರೈತನ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿದ್ರೆ ಮತ್ತು ಹಣ ಸಿಕ್ಕಿಹಾಕಿಕೊಂಡರೆ ಆತ ಅದನ್ನು ಮುಂದಿನ ಕಂತಿನೊಂದಿಗೆ ಸ್ವೀಕರಿಸುತ್ತಾನೆ. ಆದಾಗ್ಯೂ ಒಂದು ಷರತ್ತು ಇದೆ. ಸಂಬಂಧಪಟ್ಟ ರೈತ ತನ್ನ ಅರ್ಜಿಯಲ್ಲಿ ಯಾವುದೇ ದೋಷವಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕು. ರೈತರು ತಮ್ಮ ಹಣವನ್ನು ಸ್ವೀಕರಿಸದಿರುವ ಸಮಾನ ಹಣದಿಂದ ಆಧಾರ್ ವಿವರಗಳು, ಬ್ಯಾಂಕ್ ಖಾತೆ ನಂಬರ್ಗಳು ಅಥವಾ ಇತರ ವಿವರಗಳಲ್ಲಿನ ತಪ್ಪುಗಳು ಸೇರಿವೆ. ಅಂತಹ ಯಾವುದೇ ತಪ್ಪುಗಳನ್ನು ಪಿಎಂ ಕಿಸಾನ್ ಯೋಜನೆಯ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ಸರಿಪಡಿಸಬಹುದು. ಈ ಮಾಹಿತಿಯನ್ನು, ಈ ವಿಡಿಯೋವನ್ನು ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಅವರಿಗೂ ತಿಳಿಸಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.